10, 9, 8, 7, 6, 5, 4, 3, 2, 1, 0. ಹಲೋ ನಮಸ್ಕಾರ, ನಾನ್ ನಿಮ್ ಜೊತೆ ಇದ್ದೀನಿ ಸಹನಗೌಡ. ಇವತ್ತಿನ ಟೇಕ್ ಆಫ್ ನ್ಯೂಸ್ ಅಲ್ಲಿ ಏನೇನೆಲ್ಲ ಸುದ್ದಿಗಳಿವೆ ನೋಡ್ಕೊಂಡು ಬರೋಣ ಬನ್ನಿ. ಮ್ಯಾಜಿಕ್ ಫೌಂಡೇಶನ್ ಹಾಗೂ ಹಿಂದೂ ಗ್ಲೋಬಲ್ ಸಲ್ಯೂಷನ್ ಸಹಯೋಗದಲ್ಲಿ ನಗರದ ಬಾಲಭವನದಲ್ಲಿ ಮಕ್ಕಳ ಮೇಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಉದಯ್ ಕುಮಾರ್ ಅವರು ಉದ್ಘಾಟಿಸಿದ್ರು. ಇನ್ನು ವಿವಿಧ ಶಾಲೆಗಳಲ್ಲಿ 1000ಕ್ಕೂ ಹೆಚ್ಚು ಮಕ್ಕಳು ಭಾಗಿಯಾಗಿದ್ದು ಬಾಲ್ಯ ವಿವಾಹ ಮತ್ತು ಬಾಲಕಾರ್ಮಿಕತೆ ಹಾಗೂ ಮಕ್ಕಳ ಹಕ್ಕುಗಳ ಬಗ್ಗೆ ನಾಟಕ ಮೂಲಕ ಅರಿವು ಮೂಡಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಡಿ ಉದಯ್ ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ, ಮಕ್ಕಳ ಸಹಾಯವಾಣಿ ಸಂಯೋಜಕರಾದ ಮತ್ತು ಧನರಾಜ್, ಮಂಜುಳಾ ಪಾಟೀಲ್ ಮತ್ತಿತರರು ಭಾಗಿಯಾಗಿದ್ರು. ಪ್ರಾಯದಲ್ಲಿ ಯಾವ ವಿಚಾರ ಮುಖ್ಯವಾಗಿ ಅವರು ತಿಳ್ಕೊಳ್ಬೇಕು, ಎಕ್ಸಾಂಪಲ್ ಆಗಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ಸ್, ಅವರದ್ದಾಗ್ಲಿ ಅವರ ಪೇರೆಂಟ್ಸ್ ಇದಾಗ್ಲಿ ಅವರ ರಿಲೇಟಿವ್ಸ್ ಇದಾಗ್ಲಿ, ಈ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ಸ್ ಅವರಿಗೆ ಬಾಯಿ ಹಟ್ಟಿರ್ಬೇಕು. ಇನ್ನೊಂದು ಪೊಲೀಸ್ ಕಂಟ್ರೋಲ್ ರೂಮ್ ಕಾಂಟ್ಯಾಕ್ಟ್ ನಂಬರ್ಸ್ 100, ಆಂಬ್ಯುಲೆನ್ಸ್ ಅದರದ್ದು ಕಾಂಟ್ಯಾಕ್ಟ್ ನಂಬರ್, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ಸ್ ಆಗ ಹೇಳಿದಾಗೆ 1098 ನಂಬರ್ಸ್, ಈ ಥರ ನಂಬರ್ಸ್ ಅನ್ನು ನೀವು ಈಗಲೇ ಬೈಪಾಸ್ ಮಾಡಿಕೊಂಡು ನೆನಪಿಟ್ಕೊಂಡ್ರೆ ಮುಂದೆ ನಿಮಗೆ ಯಾವಾಗಾದರೂ ಯಾವುದಕ್ಕಾದರೂ ಎಮರ್ಜೆನ್ಸಿ ಬಿದ್ದಾಗ, ಅತ್ಯಗತ್ಯ ಬಿದ್ದಾಗ ಅದು ನಿಮಗೆ ತುಂಬ ಸಹಾಯ ಆಗ್ತದೆ. ಇಂಥದ್ದನ್ನು ಕಲ್ತುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಹಾಗೆ ನೀವು ಸ್ಕೂಲಲ್ಲಿ ಇದ್ದೀರಿ, ಇವಾಗ ಸ್ಕೂಲಿಗೆ ಹೋಗ್ತೀರಿ, 2ನೇ ಕ್ಲಾಸಿಂದ 10ನೇ ಕ್ಲಾಸಿಂದ ಎಲ್ಲ ಕ್ಲಾಸಿನ ಮಕ್ಕಳು ಇಲ್ಲಿರ್ಬೋದು, ದಯವಿಟ್ಟು ನಿಮ್ಮ ಪಠ್ಯ ಪುಸ್ತಕ ನಿಮ್ಮ ಸ್ಟಡೀಸ್ ಬಗ್ಗೆ ಪ್ರಾಮುಖ್ಯತೆ ಕೊಡಿ. ಹಾಗೆಯೇ ಈ ಆಟ ಪಾಠಗಳ ಬಗ್ಗೆ ಕೂಡ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಕಲಿ. ಮಕ್ಕಳ ರಕ್ಷಣೆಗಾಗಿ ಯಾಕೆ 1098 ಅಂತ ಕರಿಬೇಕು ನಾವು? ಯಾಕೆ 1098 ಅಂತ ಕರಿಬಾರ್ದು ಗೊತ್ತಿದೆಯಾ? ಕೇಳಿವಾಗ ಈಗ 10 ಮಕ್ಕಳು ಭಿಕ್ಷಾಟನೆಯನ್ನ ಮಾಡ್ತಾ ಇರ್ತಾರೆ ಅಥವಾ ಯಾವುದೋ ಒಂದು ತೊಂದರೆಯಲ್ಲಿ ಸಿಗಾಕೊಂಡಿರ್ತಾರೆ. 10 ಮಕ್ಕಳಲ್ಲಿ ನಾವು ಒಂದು ಮಗುವನ್ನ ರಕ್ಷಣೆ ಮಾಡಿದ್ರೆ ಇನ್ನು ಎಷ್ಟು ಮಕ್ಕಳು ಉಳಿತಾರೆ? 9ರಲ್ಲಿ ಇನ್ನೊಂದು ಮಗು ರಕ್ಷಣೆ ಮಾಡಿದ್ರೆ ಎಷ್ಟು ಉಳಿತಾರೆ? 8ರಲ್ಲಿ ಇನ್ನೊಂದು ಮಗು. ಅದಕ್ಕೆ ನಾವು 10, 9, 8 ಈ ಉದ್ದೇಶಕ್ಕೋಸ್ಕರ ಈ ನಂಬರ್ ಅನ್ನ ನಾವು ಇಟ್ಟಿರೋದು. 10ರಿಂದ ಏನಾಗಬೇಕು, ಎಲ್ಲ ಮಕ್ಕಳು ರಕ್ಷಣೆಯಾಗಿ 0ಗೆ ಬರಬೇಕು, ಅಂದ್ರೆ ಯಾವುದೇ ಮಕ್ಕಳು ಸಹ ತೊಂದರೆಯಲ್ಲಿ ಇರಬಾರ್ದು. ಮಕ್ಕಳೇ ನಿಮ್ಗೆ ಹಕ್ಕುಗಳು ಇದೆಯಾ? ಇದೆಯಾ? ನಾನು ಇಲ್ಲ ಅಂತ ಹೇಳ್ತೀನಪ್ಪ. ಇದೆಯಾ? ನಮ್ಮ ಭಾರತದ ಜನಸಂಖ್ಯೆ 130 ಕೋಟಿ ಇದೆಯಲ್ಲ, 130 ಕೋಟಿಲಿ 39 ಕೋಟಿ ಮಕ್ಕಳಿದ್ದಾರೆ. 39 ಕೋಟಿ ಮಕ್ಕಳಲ್ಲಿ ಸುಮಾರು 21 ಕೋಟಿ ಮಕ್ಕಳಷ್ಟು ಶಾಲೆಯಿಂದ ಹೊರಗಡೆ ಇದ್ದಾರೆ. ಅಂದರೆ ಎಲ್ಲೆಲ್ಲಿದ್ದಾರೆ, ಅವ್ರು ಯಾರು? ಭಿಕ್ಷಾಟನೆ ಮಾಡ್ತಾ ಇದ್ದಾರೆ, ಬೀದಿಲಿದ್ದಾರೆ, ಚಿಂದೆ ಆಯ್ತಾ ಇದ್ದಾರೆ, ಶಾಲೆಗೆ ಹೋಗ್ತಾ ಇಲ್ಲ, ಗ್ಯಾರೇಜ್ಗಳಲ್ಲಿ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಮಕ್ಕಳು? 21 ಕೋಟಿ ಅಷ್ಟು ಮಕ್ಕಳು. ಆದರೆ ಹಕ್ಕು ಎಲ್ಲಿದೆ ಅವರಿಗೆ? ಹಕ್ಕುಗಳು ಎಲ್ಲಿದೆ? ಭಾರತ ಸಂವಿಧಾನ ಮಕ್ಕಳಿಗೆ ಹಕ್ಕುಗಳನ್ನು ಕೊಟ್ಟಿದೆ ಮತ್ತು ಮಕ್ಕಳ ಹಕ್ಕುಗಳು ಜಾರಿಯಾಗಿ 30 ವರ್ಷ ಆಗಿದೆ ಅಲ್ವಾ? ಸುಮಾರು 2 ಲಕ್ಷ ಎನ್ ಜಿ ಒಗಳು ಕೆಲಸ ಮಾಡ್ತಾ ಇದೆ. ನಂತರ ಪ್ರತಿ ಜಿಲ್ಲೆಯಲ್ಲಿ 10ರಿಂದ 15 ಸರ್ಕಾರಿ ಇಲಾಖೆಗಳು ಮಕ್ಕಳಿಗೆ ಕೆಲಸ ಮಾಡ್ತಾ ಇದೆ. ಆದರೂ ಸಹ ಯಾಕೆ 21 ಕೋಟಿಯಷ್ಟು ಮಕ್ಕಳು ಶಾಲೆಯಿಂದ ಹೊರಗಡೆ ಇದ್ದಾರೆ? ಇಲ್ಲಿ ಹಲವಾರು ಕಾರಣಗಳಿದೆ. ಕಾರಣಗಳು ಪೋಷಕರು ಇರ್ಬೋದು ಮತ್ತು ಸಮಾಜ ಇರ್ಬೋದು. ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಭಿಕ್ಷಾಟನೆ ಮಾಡ್ತಾರಲ್ಲ, ಭಿಕ್ಷಾಟನೆ ಮಾಡೋ ಮಕ್ಕಳು ಸ್ವಂತ ತಂದೆ ತಾಯಿ ಮಕ್ಕಳು ಆಗಿರೋದಿಲ್ಲ. ಅವರು ಗುಲ್ಬರ್ಗದಲ್ಲಿ 15 ಮಕ್ಕಳನ್ನ ಭಿಕ್ಷಾಟನೆ ಮಾಡಿಸ್ತಾ ಇದ್ರು ಒಂದು ಗ್ಯಾಂಗ್, ಬಶೀರ್ ಅಂತ ಹೇಳಿ ಅವ್ರು ಉತ್ತರ ಪ್ರದೇಶದಿಂದ ಬಂದು 15 ಮಕ್ಕಳನ್ನ ಅಲ್ಲಿಂದ ಕರೆತಂದು ಅವರ ನಾಲಿಗೆಯನ್ನ ಕಟ್ ಮಾಡಿ ಮಾತು ಬರಬಾರ್ದು, ಪೊಲೀಸ್ನವ್ರು ಹಿಡಿದ್ರೆ
ಏನ್ ಮಾಡ್ತಿದ್ದಾರೆ, ಅವ್ರು ಯಾರು, ಎಲ್ಲಿಯವರು, ಅವ್ರ ಹೆಸರೇನು, ಅವ್ರ ಊರು ಯಾವುದು, ಯಾರು ಅವ್ರನ್ನ ದುಡಿಸ್ತಿದ್ದಾರೆ, ಭಿಕ್ಷಾಟನೆ ಮಾಡ್ತಿದ್ದಾರೆ, ಏನು ಹೇಳ್ಬಾರ್ದು, ಗೊತ್ತಾಗಬಾರ್ದು. ಸೊ ಅದಕ್ಕೆ ಏನ್ ಮಾಡ್ತಾರೆ, ನಾಲಿಗೆಯನ್ನ ಕತ್ತರಿಸಿ ಭಿಕ್ಷಾಟನೆಯನ್ನ ಒಂದು ಬಾಡಿಗೆ ಮನೆ ಮಾಡಿಕೊಂಡು ಭಿಕ್ಷಾಟನೆ ಮಾಡಿಸ್ತಾ ಇರ್ತಾರೆ. ಅವ್ರು ಸಿಕ್ಬಿಡ್ತಾರೆ, ಅರೆಸ್ಟ್ ಆಗ್ತಾರೆ, ಮಕ್ಕಳನ್ನ ಪುನಃ ಅರಮನೆಯಲ್ಲಿ ಹುಸಿ ಬಾಂಬ್ ಇಡಲಾಗಿದೆ ಎಂಬ ಅನಾಮಧಿಯ ವ್ಯಕ್ತಿಯಿಂದ ಹುಸಿ ಬಾಂಬ್ ಕರೆ ಮಾಡಲಾಗಿದೆ ಎಂಬ ವದಂತಿ ಹಬ್ಬಿದೆ. ಇನ್ನು ಬಾಂಬ್ ನಿಷ್ಕ್ರಿಯ ದಳದಿಂದ ಅರಮನೆ ತಪಾಸಣೆ ಕೂಡ ನಡೆಸಲಾಗಿದೆ. ಇನ್ನು ಅರಮನೆಯಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಿದ್ದು ಎಸಿಪಿ ಶೈಲೇಂದ್ರ ನೇತೃತ್ವದಲ್ಲಿ ಹೈ ಅಲರ್ಟ್ ಘೋಷಣೆಯಾಗಿದೆ. ಆರ್ ಧರ್ಮಸಿಂಗ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಹಾಗೂ ಇಂದಿನ ಸಮ್ಮಿಶ್ರ ಸರ್ಕಾರ ಹೆಚ್ಚಿನ ಸಾಮ್ಯತೆ ಇತ್ತು. ಅಂದಿದ ಆಂತರಿಕ ಕಚ್ಚಾಟ, ಗೊಂದಲ, ಟೀಕೆಗಳು, ಆರೋಪ ಪ್ರತ್ಯಾರೋಪಗಳೇ ಇಂದಿನ ಸಮ್ಮಿಶ್ರ ಸರ್ಕಾರದಲ್ಲಿಯೂ ಮುಂದುವರೆದಿದೆ ಎಂದು ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರಾದ ಡಾಕ್ಟರ್ ಡಿವಿ ಗುರುಪ್ರಸಾದ್ ಅವರು ಮಾತನಾಡಿದರು. ನಗರದ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಆಯೋಜಿಸಿದ ನೂತನ ಕೃತಿಗೂಢಾಚಾರ್ಯರ ಹಾಗೂ ದಿನಗಳು ನಗರದ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಆಯೋಜಿಸಿದ ನೂತನ ಕೃತಿಗೂಢಾಚಾರ್ಯ ಮತ್ತು ಆ ದಿನಗಳು ಹಾಗೂ ಅಪರಾಧ ವರದಿಗಾರಿಕೆ ವಿಷಯವಾಗಿ ಸಂವಾದ ಮತ್ತು ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದವರು. ಮೈತ್ರಿ ಸರ್ಕಾರದ ಕುರಿತಂತೆ ನಡೆಯುತ್ತಿರುವ ಕಚ್ಚಾಟದ ಬಗ್ಗೆ ವ್ಯಂಗ್ಯವಾಡಿದ್ರು. ಹಾಗೆ ಅಂದಿನ ಸಿಎಂಗಳ ಆಡಳಿತ ಕಾರ್ಯವೈಖರಿ ಮತ್ತು ಸರ್ಕಾರ ಬಗ್ಗೆ ಇಂದಿನ ಮೈತ್ರಿ ಸರ್ಕಾರ ಬಗ್ಗೆ ಹೋಲಿಕೆಯನ್ನು ವಿವರಿಸಿದ್ರು. ಇನ್ನು ಚರ್ಚೆ ಕಾರ್ಯಕ್ರಮದಲ್ಲಿ ನಿವೃತ್ತ ಸಹಾಯಕ ಪೊಲೀಸ್ ಆಯುಕ್ತ ರಂಗಸ್ವಾಮಿ, ಕುಡ್ಲಿ ಗುರುರಾಜ್, ಸಿಕೆ ಮಹೇಂದ್ರ ಸೇರಿ ಹಲವರು ಭಾಗಿಯಾಗಿದ್ರು. ಗೂಢಚರ್ಯೆಯ ಆ ದಿನಗಳು ಅಂತ ನಾನು ಬರೆದಂತಹ ಕೃತಿ ಬಿಡುಗಡೆ ಅಥವಾ ಪ್ರಿಂಟ್ ಆಗಿ ಕೇವಲ 5 ದಿವಸ ಆಯಿತು. ಈ ಕೃತಿ ನಾನು ಬರೆಯುವ ಉದ್ದೇಶವೇನು, ಕಾರಣವೇನು ಅನ್ನೋದನ್ನು ಕೂಡ್ಲಿ ಗುರುರಾಜ್ ಅವರು ಒಂದು ಸ್ವಲ್ಪ ಹೇಳಿಬಿಟ್ಟಿದ್ದಾರೆ. ನಾನು ಧರಮ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರ ಇದ್ದಾಗ ಆ ಇಡೀ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಗುಪ್ತಚರ ದಳ ಇಲಾಖಾ ಮುಖ್ಯಸ್ಥನಾಗಿದ್ದೆ. ಆ ಸಮಯದಲ್ಲಿ ಸಮ್ಮಿಶ್ರ ಸರ್ಕಾರ ನಡೆಸಬೇಕಾದರೆ ಯಾವ ರೀತಿ ತೊಂದರೆಗಳು ಬಂತು, ಸಮ್ಮಿಶ್ರ ಸರ್ಕಾರದಲ್ಲಿ ಸರ್ಕಾರ ಯಾವ ಯಾವ ಸವಾಲುಗಳನ್ನು ಎದುರಿಸಬೇಕಾಯಿತು, ಆ ಸವಾಲುಗಳು ಎದುರಿಸುವಲ್ಲಿ ಪಟ್ಟಂತಹ ಕಷ್ಟ ನಷ್ಟಗಳೇನು ಅದನ್ನು ನೇರವಾಗಿ ಗಮನಿಸಿದ್ದೆ, ನೇಪಥ್ಯದಿಂದ ನೋಡಿದ್ದೇನೆ. ಈ ಕಾರಣಕ್ಕಾಗಿ ಅದಾದ ನಂತರ 15 ವರ್ಷಗಳಾದ ನಂತರ ಅದೇ ರೀತಿ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರ ಬಂದಾಗ ಅದೇ ರೀತಿಯ ತೊಂದರೆಗಳನ್ನು ಅನುಭವಿಸೋದನ್ನು ನೋಡಿ ನಾವು ಚರಿತ್ರೆಯ ಬಗ್ಗೆ ಸಾಕಷ್ಟು ಪರಿಜ್ಞಾನ ಹೊಂದಿರದೆ ಹೋದರೆ ತೊಂದರೆ ಆಗ್ತದೆ. ಚರಿತ್ರೆ ನಮಗೆ ದೊಡ್ಡ ಪಾಠ ಕಲಿಸ್ತದೆ, ಚರಿತ್ರೆಯಿಂದ ನಾವು ಕಲಿಬೇಕು. ಹಿಂದೆ ಏನಾಗಿದ್ದೆ ಆಗಿತ್ತು ಅದನ್ನು ದಾಖಲಿಸಿದರೆ ಚರಿತ್ರೆಯಿಂದ ಪಾಠ ಕಲಿತು ಅದೇ ತಪ್ಪುಗಳು
ಮತ್ತೊಮ್ಮೆ ಆಗದಂತೆ ಎಚ್ಚರಿಕೆ ವಹಿಸ್ಬೋದು ಅನ್ನೋ ಉದ್ದೇಶದಿಂದಲೇ ಈ ಕೃತಿಯನ್ನು ನಾನು ಬರೆದಿದ್ದು. ಇದಕ್ಕೆ ಇನ್ನೊಂದು ಕಾರಣ ಇತ್ತು. 2018 ಅಂತ್ಯದ ವೇಳೆಗೆ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ಜೊತೆಗಿದ್ದ ಮಾಧ್ಯಮ ಸಮನ್ವಯಾಧಿಕಾರಿ ಸಂಜಯ ಬಾರು ಅನ್ನೋರು ದಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅನ್ನುವ ಕೃತಿ ಬರೆದರು. ಆ ಕೃತಿಯಲ್ಲಿ ನಾನು ಓದಿದಾಗ ಹೇಗೆ UPA 1 ಸರ್ಕಾರ ಇದ್ದಾಗ ಯಾವ ರೀತಿ ಸವಾಲುಗಳನ್ನು ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಎದುರಿಸಬೇಕಾಯಿತು, ಯಾವ ರೀತಿ ಸರ್ಕಾರದಲ್ಲಿ ಇದ್ದಂತಹ ಪಕ್ಷಗಳು ಒತ್ತಡವನ್ನು ತರ್ತಾಯಿದ್ರು, ಯಾವುದೇ ಥರದ ಅಪಾಯಿಂಟ್ಮೆಂಟ್ ಆಗಲಿ ಅಧಿಕಾರಿಗಳ ವರ್ಗಾವಣೆ ಅದರ ಬಗ್ಗೆ ಕೂಡ ಬರೆದಿದ್ದಾರೆ. ಅದೇ ಥರ ಈಗಲೂ ಆಯ್ತಲ್ಲ, ಧರ್ಮ ಸಿಂಗ್ ಅವರ ಸರ್ಕಾರ ಇದ್ದಾಗ ಕೂಡ ಅದೇ ಥರ ಆಗಿತ್ತಲ್ಲ ಅಂಥೇಳಿ ಆ ಎರಡು ಸರ್ಕಾರ UPA 1 ಮತ್ತು ಧರ್ಮ ಸಿಂಗ್ ಅವರ ಸರ್ಕಾರದಲ್ಲಿ ಸಾಕಷ್ಟು ಹೋಲಿಕೆಗಳನ್ನು ಇರೋದನ್ನು ಗಮನಿಸಿದೆ. ಇದನ್ನೆಲ್ಲ ಬರಿಬೇಕು, ಒಂದು ದಾಖಲೆ ಆಗಬೇಕು ಅನ್ನೋ ಉದ್ದೇಶಕ್ಕೆ ಇಂಗ್ಲೀಷ್ನಲ್ಲಿ ಕಾರಿಡಾರ್ಸ್ ಆಫ್ ಇಂಟೆಲಿಜೆನ್ಸ್ ಅಂತ ಆ ಕೃತಿ ರಚಿಸಿದ್ದೇನೆ. ಅದರದ್ದು ಒಂದು ಸ್ವಲ್ಪ ಮುಂದುವರಿದ ಭಾಗವಾಗಿ ಈ ಕನ್ನಡದಲ್ಲಿ ಗೂಢಚರ್ಯೆಯ ಆ ದಿನಗಳು ಕೃತಿಯನ್ನು ಬಿಡುಗಡೆ ಮಾಡಿದ್ದೇನೆ. ಮುಖ್ಯ ಉದ್ದೇಶ, ಇದು ಬರೆಯೋ ಉದ್ದೇಶ ಹೀಗಿದೆ, ಆ ಸರ್ಕಾರ ಹೇಗಿತ್ತು ಅಂತ ಆ ಚರಿತ್ರೆ ದಾಖಲಿಸುವ ಮುಖ್ಯವಾದ ಉದ್ದೇಶ ಈ ಕೃತಿಯಲ್ಲಿ. ಯಾಕೆಂದರೆ ನಾನು ಈಗ ತಾನೇ ತಂದೆ ನಮ್ಮ ಸಪ್ಲೈಯರ್ ಕೊಟ್ಟಿದ್ದಾರೆ ಪುಸ್ತಕಗಳು, ಯಾರು ಖರೀದಿ ಮಾಡಬೇಕು ಅಂತ ಖರೀದಿ ಮಾಡಲಿಕ್ಕೆ ಇಲ್ಲಿ ಲಭ್ಯ ಇದೆ ಪುಸ್ತಕಗಳು. ಮುಖ್ಯವಾಗಿ ಈ ಕೃತಿಯಲ್ಲಿ ಬರೆದಿರೋದು SM ಕೃಷ್ಣ ಸರ್ಕಾರದಲ್ಲಿ ನಾನಿದ್ದಾಗ ಆ ಸರ್ಕಾರ ಎದುರಿಸಿದ ಸವಾಲುಗಳು. ಆ ಸಮಯದಲ್ಲಿ ಕೃಷ್ಣ ಸರ್ಕಾರ ಬಹಳ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಶಾಸಕರಿದ್ದ, ಕಾಂಗ್ರೆಸ್ ಶಾಸಕರಿದ್ದ ಕೃಷ್ಣ ಸರ್ಕಾರಕ್ಕೆ ಭಾಳ ದೊಡ್ಡ ದೊಡ್ಡ ಸವಾಲುಗಳು ಎದುರಾದವು. ನಿಮಗೆಲ್ಲ ಗೊತ್ತಿದೆ ಕಾವೇರಿ ನದಿ ನೀರಿನ ಸಮಸ್ಯೆ ಅವರು ಇದ್ದಂಥ ಅಷ್ಟೂ ದಿವಸ ಸವಾಲಾಯಿತು. ಬರಗಾಲದ ಸವಾಲು ಬಂತು. ಎಲ್ಲಕ್ಕಿಂತ ಹೆಚ್ಚಾಗಿ ವೀರಪ್ಪನ್ನ ರಾಜ್ಕುಮಾರ್ ಅವರನ್ನು ಅಪಹರಣ ಮಾಡಿದ 108 ದಿನ, ಅದಾದ ನಂತರ ವೀರಪ್ಪನ ಉಪಟಳ, ನಾಗಪ್ಪನವರ ಕಗ್ಗೊಲೆ, ಇವೆಲ್ಲವೂ ಸರ್ಕಾರದ ಮೇಲೆ ಬಹಳ ಪರಿಣಾಮ ಬಿಡ್ತು. ಅವರ ಪಕ್ಷದ ಒಬ್ಬ ಶಾಸಕ ಇಲ್ಲ ಒಬ್ಬ ಪದಾಧಿಕಾರಿಗಳ ಥರ ನಿಮ್ಮನ್ನು ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಒಬ್ಬರು ಪೊಲೀಸ್ ಅಧಿಕಾರಿಯಾಗಿ ಒಬ್ಬ ಮುಖ್ಯಮಂತ್ರಿಗೂ ನಿಮಗೂ ಅಂತರ ಕಾಪಾಡ್ಕೋಬೇಕಲ್ವಾ? ಪೂರ್ತಿ ಅವ್ರು ಹೇಳಿದ ಪಕ್ಷದ ಕೆಲಸವನ್ನು ಕೂಡ ನಿಮ್ಮ ಕಡೆ ಮಾಡಿಸ್ತಾರೆ ಅಂದರೆ ಅಂತರ ಕಾಪಾಡ್ಕೊಳ್ಳೋದೇ ಇಲ್ವಲ್ಲ, ಯಾಕೆ ಅನಿವಾರ್ಯನಾ ಆ ರೀತಿ ಕೆಲಸ ಮಾಡೋದು ಒಬ್ಬ ಪೊಲೀಸ್ ಇಂಟೆಲಿಜೆನ್ಸ್ ಮುಖ್ಯಸ್ಥರಿಗೆ ಅನ್ನೋದು? ಅಲ್ಲ, ಅದೇ ಯು ನೋ ಇಟ್ ಇಸ್ ದ ಇಂಟೆಲಿಜೆನ್ಸ್ ವಿಂಗ್. ಪ್ಲೀಸ್ ರೀಡ್ ಎ ಬುಕ್ ಕಾಲ್ಡ್ ಮೊಸಾದ್, ವಿಚ್ ಈಸ್ ಪಬ್ಲಿಷ್ಡ್ ಬೈ ಜೈಕೋ ಬುಕ್ಸ್. ಇಟ್ಸ್ ಆಲ್ಮೋಸ್ಟ್ 200 ರುಪೀಸ್ 300 ರುಪೀಸ್ ಮೋರ್ ದೆನ್ ಮೈ ಬುಕ್. ಇಟ್ಸ್ ಒಂದು ಇಸ್ರೇಲ್ ಏನು ನಾವೇನು ಒಂದು ಫಸ್ಟ್ ಲೆಟಸ್ ಆರ್ ಯು ಟೆಲ್ ಎವ್ರಿಥಿಂಗ್, ಐದರ್ ಯು ಲಿಸನ್ ಟು ಮೀ ಆರ್ ಐ ಲಿಸನ್ ಟು ಯು. ಐ ಹ್ಯಾವ್ ಲಿಸನ್ ಟು ಮಿಸ್ಟರ್ ಮಿಲ್ಟನ್, ಹೀ ಹ್ಯಾಸ್ ಗಿವನ್ ಎನ್ ಒಪಿನಿಯನ್, ಇಟ್ ಈಸ್ ಹಿಸ್ ಒಪಿನಿಯನ್, ಐ ಡೋಂಟ್ ಸಬ್ಸ್ಕ್ರೈಬ್ ಟು ಹಿಸ್ ಒಪಿನಿಯನ್. ಅವ್ರ ಒಪಿನಿಯನ್ ಐ ರೆಸ್ಪೆಕ್ಟ್, ಮಿಲ್ಟನ್ ಅವ್ರು ಏನು ಒಪಿನಿಯನ್ ಕೊಟ್ಟಿದ್ದಾರೆ ಐ ರೆಸ್ಪೆಕ್ಟ್ ಹಿಸ್ ಒಪಿನಿಯನ್, ಇದು ಅವ್ರ ಒಪಿನಿಯನ್. ಮಿಲ್ಟನ್ ಅವ್ರು ಏನು ಹೇಳ್ತಾರೆ ಅಂದರೆ ಇಂಟೆಲಿಜೆನ್ಸ್ ಶ್ರೀಲಂಕಾಲಾಗಲಿ ಮುಂಬೈಯಲ್ಲಾಗಲಿ 9/11 ಆಗಲಿ ತಡೆಯೋಕ್ಕೆ ಸಾಧ್ಯ ಆಗದೇ ಇದ್ದಿದ್ದು ಅವರ ಅಲ್ಲಿ ಇಂಟೆಲಿಜೆನ್ಸ್ ಏಜೆನ್ಸೀಸು ಕೇವಲ ರಾಜಕಾರಣಿಗಳ ಕೈಗೊಂಬೆಗಾಗಿ ರಾಜಕಾರಣದ ಬಗ್ಗೆ ಇಂಟೆಲಿಜೆನ್ಸ್ ಮಾಡ್ತಾಯಿದ್ರು, ಅದಕ್ಕೋಸ್ಕರ ಅಲ್ಲಿ ಈ ಥರ ಆಯಿತು ಅಂತ ಹೇಳ್ತಾರೆ. ಅದು ಅವರ ವ್ಯೂ. ಪಾಲಿಟಿಕ್ಸ್ ಈಸ್ ಒನ್ ಆಸ್ಪೆಕ್ಟ್ ಆಫ್ ಇಂಟೆಲಿಜೆನ್ಸ್ ಕಲೆಕ್ಷನ್. ಇಂಟೆಲಿಜೆನ್ಸ್ ಏಜೆನ್ಸಿ ಹ್ಯಾಸ್ ಗಾಟ್ ಎ ನಂಬರ್ ಆಫ್ ವಿಂಗ್ಸ್, ಪೊಲಿಟಿಕಲ್ ಇಂಟೆಲಿಜೆನ್ಸ್ ಇಸ್ ಒನ್ ಆಫ್ ದಿ ವಿಂಗ್. ಯೆಸ್ಟರ್ಡೇ ಫಸ್ಟ್ ಪೋಸ್ಟ್ ಪಬ್ಲಿಷ್ಡ್ ಎ ರಿವ್ಯೂ ಆಫ್ ಮೈ ಬುಕ್ ಬೈ ಮಿಸ್ಟರ್ ಶ್ರೀನಿವಾಸ ಪ್ರಸಾದ್. ಆ ರಿವ್ಯೂದಲ್ಲಿ ಒಂದೇ ಒಂದು ಇವರು ಕೂಡ್ಲಿ ಅವರು ಕೇಳಿದ ಪ್ರಶ್ನೆಗೂ
ಮಿಲ್ಟನ್ ಅವರು ಕೇಳಿದ ಪೂರಕ ಪ್ರಶ್ನೆಗೂ ಎರಡೂ ಸೇರಿ ಒಂದೇ ಒಂದು ಉತ್ತರ ಅವರು ಕೊಟ್ಟ ಉತ್ತರ. ಅವರು ನಿಮ್ಮ ಹಾಗೆ ಪತ್ರಕರ್ತರು, ಪತ್ರಕರ್ತರು ಕೊಟ್ಟ ಉತ್ತರ ನಾನು ಕೊಡ್ತಾ ಇದ್ದೀನಿ. ಅವರೇನು ಹೇಳ್ತಾರೆ ಅಂದರೆ, ಒಂದು ಇಂಟೆಲಿಜೆನ್ಸ್ ಏಜೆನ್ಸಿ ಅದು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು ಅನ್ನುವ ಒಂದೇ ಉದ್ದೇಶದಿಂದ ಮಾಹಿತಿ ಕಲೆಕ್ಟ್ ಮಾಡುತ್ತೆ. ಪೊಲಿಟಿಕ್ಸ್, ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಆಲ್ಸೋ ಹ್ಯಾವ್ ಎ ಬೇರಿಂಗ್ ಆನ್ ಲಾ ಆ್ಯಂಡ್ ಆರ್ಡರ್. ರಾಜಕೀಯ ಚಟುವಟಿಕೆಗಳು ಕಾನೂನು ಸುವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುವುದರಿಂದ ರಾಜಕೀಯ ಚಟುವಟಿಕೆಗಳ ಬಗ್ಗೆಯೂ ಅವರು ಮಾಹಿತಿ ಕಲೆ ಹಾಕಬೇಕಾಗತ್ತೆ. ಆದರೆ ಸಮಯ ಆಗ್ತಾ 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 ಯಾವುದು ಕೇವಲ ರಾಜಕೀಯ, ಯಾವುದು ಕೇವಲ ರಾಜಕೀಯ ಚಟುವಟಿಕೆ, ದಿ ಡಿವೈಡಿಂಗ್ ಲೈನ್ ಬಿಕಮ್ಸ್ ವೆರಿ ಥಿನ್. ಆ ಡಿವೈಡಿಂಗ್ ಲೈನ್ ಬಿಕಮ್ಸ್ ವೆರಿ ಥಿನ್ ಆದಾಗ ಈ ರೀತಿ ಸಾಧ್ಯತೆ ಇದೆ ಅಂತ ಕೊಟ್ಟರು. ಗೋಪಾಲ್ ಹೊಸೂರ್ ಇದೇ ರೀತಿ ಸಂವಾದದಲ್ಲಿ, ಗೋಪಾಲ್ ಹೊಸೂರ್ ನನ್ನ ನಂತರನೇ ಇಂಟೆಲಿಜೆನ್ಸ್ ಚೀಫ್ ಆಗಿದ್ದವರು, ಅವರೊಂದು ಉತ್ತರ ಕೊಟ್ಟರು. ಈ ಸ್ಟಾಕ್ಹೋಮ್ ಸಿಂಡ್ರೋಮ್ ಅಂತ ನೀವು ಕೇಳಿದ್ದೀರಾ. ಸ್ಟಾಕ್ಹೋಮ್ ಸಿಂಡ್ರೋಮ್ ಏನಂದರೆ, ಒಬ್ಬರ ಪರಿಸರದಲ್ಲಿ ಕಂಟಿನ್ಯೂಸ್ ಇದ್ದು 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 ಆ ಒಂದು ಮಾನಸಿಕ ಪರಿಸ್ಥಿತಿ, ಒಂದು ಮಾನಸಿಕ ಪರಿಸ್ಥಿತಿ ಉಂಟು, ಆ ಥರ ಮಾನಸಿಕ ಪರಿಸ್ಥಿತಿ ಸ್ಟಾಕ್ಹೋಮ್ ಸಿಂಡ್ರೋಮ್ ಯಾವುದೇ ಇಂಟೆಲಿಜೆನ್ಸ್ ಅಧಿಕಾರಿಗೆ ಬಂದಾಗ ಈ ಒಂದು ಕೆಲಸವನ್ನು ಮಾಡಿ ಅಂದಾಗ ಅದು ಮಾಡಲ್ಲ ಅಂತ ಅವನು ಹೇಳೋಕ್ಕೆ ಧೈರ್ಯ ಪಡೋಲ್ಲ. ಶ್ರೀನಿವಾಸ್ ಪ್ರಸಾದ್ ಇನ್ನೊಂದು ಹೇಳಿದ್ದಾರೆ, ಆ ರೀತಿ ಇವನು ಮಾಡಿದವರು ಇನ್ನೊಬ್ಬ ಮಾಡಲಿಕ್ಕೆ ಇನ್ನೂ 100 ಜನ ತಯಾರಾಗಿದ್ದಾರೆ, ಇವನು ಇಲ್ಲದೆ ಹೋದರೆ 100 ಜನ ತಯಾರಾಗಿದ್ದಾರೆ. ಬನ್ನಿ ಮಹದೇವಪ್ಪ, ನಮಸ್ಕಾರ, ಬನ್ನಿ, ತಯಾರಾಗಿದ್ದಾರೆ ಅಂಥೇಳಿ ಹೇಳಿದ್ದಾರೆ. ಸೆಂಟ್ರಲ್ ಇಂಟೆಲಿಜೆನ್ಸ್ ನೋಡಿ, ಇಂಟೆಲಿಜೆನ್ಸಲ್ಲಿ ಬೇಕಾದಷ್ಟು ಇದೆ. ಕೇಂದ್ರ ಸರ್ಕಾರದಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಅಂತಿದೆ. ಆ ಇಂಟೆಲಿಜೆನ್ಸ್ ಬ್ಯೂರೋ ಅಧಿಕಾರಿಗಳು ಇಡೀ ಎಲ್ಲ ರಾಜ್ಯಗಳಲ್ಲೂ ಇದ್ದಾರೆ, ಕೆಲವು ಜಿಲ್ಲಾ ಹೆಡ್ ಕ್ವಾರ್ಟರ್ಸಲ್ಲೂ ಇದ್ದಾರೆ, ಮೈಸೂರಲ್ಲೂ ಇದ್ದಾರೆ. ಅವರು ಮತ್ತು ನಾವು ನಿರಂತರವಾಗಿ ಮೀಟ್ ಮಾಡ್ತೇವೆ, ಕೇಂದ್ರದವರು ಮತ್ತು ರಾಜ್ಯದ ನಿರಂತರವಾಗಿ ಮೀಟ್ ಮಾಡ್ತಿರ್ತಾರೆ. ಕೋಆರ್ಡಿನೇಷನ್ ಅಂತ ಇರುತ್ತೆ, ಒಬ್ಬರಿಗೊಬ್ಬರು ಮೀಟ್ ಮಾಡಿ ಏನಾಗಬಹುದು ಏನಾಗದೇ ಇರಬಹುದು ಅದರ ಬಗ್ಗೆ ಮಾಹಿತಿ ಹಂಚ್ಕೋತಾರೆ. ಕೆಲವು ಸಲ ಇಂಟೆಲಿಜೆನ್ಸ್ ಏಜೆನ್ಸಿ, ದಿಸ್ ವಿಲ್ ಬಿ ಆಲ್ಸೋ ಬಿ ವೆರಿ ಗುಡ್ ಕಾಪಿ ಫಾರ್ ಯು. ಕೆಲವು ಸಲ ಏನಾಗುತ್ತೆ ಅಂದರೆ, ಇದು ಇಂಟೆಲಿಜೆನ್ಸ್ ಏಜೆನ್ಸಿಗಳ ದೊಡ್ಡ ದೌರ್ಬಲ್ಯ ಏನಂದರೆ, ನನಗೆ ಗೊತ್ತಿದೆ, ನಾನೇ ಮೊದಲು ಸರ್ಕಾರಕ್ಕೆ ತಿಳಿಸ್ಬೇಕು. ಈಗ ರಂಗಸ್ವಾಮಿಯವ್ರಿಗೂ ಒಂದು ಮಾಹಿತಿ ಇರುತ್ತೆ, ನನಗೊಂದು ಮಾಹಿತಿ ಇರುತ್ತೆ. ಮೈಸೂರಿನ ವಿಜಯನಗರದ ಸಪ್ತಪದಿ ಕಲ್ಯಾಣ ಮಂಟಪದಲ್ಲಿ ತೋಟಂದಾರ್ಯ ಅಭಿನಂದನಾ ಸಮಿತಿ ವತಿಯಿಂದ ತೋಟಂದಾರ್ಯರವರಿಗೆ ಅಭಿನಂದನೆ ಮತ್ತು ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಭಾರತಾಂಬೆಗೆ ಪುಷ್ಪಾರ್ಚನೆಯನ್ನು ನೆರವೇರಿಸಿದರು. ಗುರು ಎಸ್ ಬಳೆರವರು ರಚಿಸಿರುವ ಶಕ್ತಿ ವಿಶಿಷ್ಟ ದೈತ್ಯ ಪಂಚಪೀಠಗಳ ಪರಂಪರೆ ಎಂಬ ಕೃತಿಯನ್ನು ಲೋಕಾರ್ಪಣೆ ಮಾಡಲಾಯಿತು. ಅಂತೆ ಕಾರ್ಯಕ್ರಮದ ಕುರಿತು ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ಡಿಎಚ್ ಶಂಕರ್ ಮೂರ್ತಿರವರು ಮಾತನಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮೀಜಿ, ಮಾಜಿ ಶಾಸಕ ರಾಮದಾಸ್ ಮತ್ತಿತರರು ಉಪಸ್ಥಿತರಿದ್ದರು. ರಾಜಕಾರಣಿ ಅಂದ್ರೇನೆ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇವತ್ತು ಸಮಾಜದಲ್ಲಿ ಬಹಳ ಅಪರೂಪ. ಎಲ್ಲರ ಬಗ್ಗೆ ಅದು ಯಾರು ಏನು ಅನ್ನೋದನ್ನು ಯೋಚನೆ ಮಾಡದೆ ಅವರನ್ನ ತಿರಸ್ಕಾರದಿಂದ ಮಾತಾಡ್ಸಕ್ಕಂಥ ನೋಡ್ತಕ್ಕಂಥ ದಿನಗಳು. ಆದರೆ ಇವತ್ತು ನೋಡಿ, ಇವತ್ತು ತೋಂಟದಾರಿ ಅವರಿಗೆ ಸನ್ಮಾನ ಮಾಡ್ತಾರೆ ಎಂದು ರಾಮಣ್ಣವರು ಬಂದಿದ್ದಾರೆ, ಬೋರುಚ್ ಅವರು ಬಂದಿದ್ದಾರೆ, ನಾವೆಲ್ಲ ಬಂದಿದ್ದೇವೆ. ಯಾಕೆ ಬಂದಿದ್ದೇವೆ ಅಂದರೆ, ಆ ದಿನಗಳಲ್ಲಿ ತೋಂಟದಾರಿ ಅವರು ರಾಜಕೀಯ ರಂಗದಲ್ಲಿ ಪ್ರವೇಶ ಮಾಡಿದಂಥ ದಿನಗಳಲ್ಲಿ ನಮಗೆ ಈ ಸ್ಥಾನ ಸಿಗ್ತದೆ, ಗೌರವ ಸಿಗ್ತದೆ ಅಂತಕ್ಕಂಥ ಯಾವುದೇ ರೀತಿಯ ನಂಬಿಕೆಗಳು ನಮಗೆ ಯಾರಿಗೂ ಇರಲಿಲ್ಲ. ಆ ತುರ್ತುಪರಿಸ್ಥಿತಿಯ ದಿನಗಳಲ್ಲಿ ಹೋರಾಟ ಮಾಡ್ತಾ ಭಾರತ ತಾಕೆ ಜೈ ಅಂತೇಳಿ ಜೈಲಿಗೆ ಹೋದಂಥ ದಿನಗಳಲ್ಲಿ ಹೊರಗೆ ಬರ್ತೀವಿ ಅನ್ನೋ ನಂಬಿಕೆ ಸಹ ಇರಲಿಲ್ಲ. ಅಂಥ ದಿನಗಳಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗಿ ರಾಜಕೀಯ ರಂಗದಲ್ಲಿ ಕೆಲಸ ಮಾಡ್ತಾ ಸಮಾಜದ ಏಳಿಗೆಗಾಗಿ ಈ ದೇಶಕ್ಕಾಗಿ ಕೆಲಸ ಮಾಡಿದಂಥ, ಕೆಲಸ ಮಾಡಿ ಇನ್ನೂ ಉಳ್ಕೊಂಡಿರ್ತಕ್ಕಂಥ ಕೆಲವು ವ್ಯಕ್ತಿಗಳನ್ನಾದರೂ ಇವತ್ತು ನಾವು ನೋಡ್ತಾ ಇದ್ದೇವೆ. ಇವತ್ತಿನ ರಾಜಕಾರಣಿಗಳಿಗೆ ಮೇಲ್ಪಂಕ್ತಿಯ ಆಗ್ತಕ್ಕಂಥ ವ್ಯಕ್ತಿತ್ವಗಳನ್ನು ಇವತ್ತು ಸಮಾಜಕ್ಕೆ ತೋರಿಸಿ, ಎಲ್ಲಾನು ಹೋಗಿಲ್ಲ, ಒಳ್ಳೆಯವರಿದ್ದಾರೆ,
ಒಳ್ಳೆಯವರು ಕೆಲಸ ಮಾಡಿದ್ದಾರೆ ಅಂತೇಳಿ ತೋರಿಸಿಕೊಡುವುದಕ್ಕಾಗಿ ಇವತ್ತೇನೊಂದು ಸತ್ಕಾರ ಸಮಾರಂಭ ಇವತ್ತು ತೋಟದಾರ್ಯ ಅವರಿಗೆ ಪೂಜ್ಯ ಶ್ರೀಗಳಿಂದ ಈ ಗುರು ಹಿರಿಯರಿಂದ ನಾವೆಲ್ಲ ಸೇರಿ ಮಾಡಿಸಿದ್ದೀರಾ. ಇದರಿಂದ ಸಮಾಜಕ್ಕೊಂದು ಪ್ರೇರಣೆ ಸಿಗಲಿ, ಜೊತೆಯಲ್ಲಿ ತೋಟದಾರ್ಯವರಿಗೆ ಇನ್ನೂ ಮತ್ತಷ್ಟು ಕೆಲಸ ಮಾಡುವ ಉತ್ಸಾಹ ಬರುವ ಹಾಗೆ ಪ್ರೇರಣೆ ಸಿಗುವಾಗಲಿ. ಪರಮಾತ್ಮ ಅವರಿಗೆ ಆಯುಷ್ಯನ್ನು ಕೊಡಲಿ, ಆರೋಗ್ಯ ಕೊಡಲಿ ಅಂತೇಳಿ ಹಾರೈಸಿ ತಮ್ಮೆಲ್ಲರ ಶುಭಕಾಮನೆಗಳನ್ನು ನಮ್ಮೆಲ್ಲರ ನಾವು ವೇದಿಕೆ ಮೇಲಿದ್ದಂಥವ್ರ ಮೂಲಕ ಅವರಿಗೆ ಸಲ್ಲಿಸಿ ನಾನು ಸಹ ನನ್ನ ವೈಯಕ್ತಿಕವಾಗಿ ತೋಟದಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಮೈಸೂರಿನ ಅಶೋಕ ರಸ್ತೆಯ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ದೊಡ್ಡಪೇಟೆ ಆಯ ವೈದ್ಯ ಮಂಡಳಿ ವತಿಯಿಂದ 44ನೇ ವರ್ಷದ ಶ್ರೀ ವಾಸವಿ ಜಯಂತಿ ಮಹೋತ್ಸವವನ್ನು ಆಚರಿಸಲಾಯಿತು. ಎರಡು ಕಾರ್ಯಕ್ರಮದಲ್ಲಿ ಶ್ರೀ ವಾಸವಿ ಅಮ್ಮನವರಿಗೆ ವಿವಿಧ ಹೂಗಳಿಂದ ಅಲಂಕರಿಸಿ ಪೂಜೆಯನ್ನು ನೆರವೇರಿಸಲಾಯಿತು. ಅದೇ ಪೂಜೆಯಲ್ಲಿ ಭಾಗಿಯಾದ ಎಲ್ಲಾ ಮಂಡಳಿ ಸದಸ್ಯರುಗಳಿಗೆ ಮತ್ತು ಸೇವಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಜಯಂತಿಯ ಕುರಿತು ಆರ್ಯ ವೈದ್ಯ ಮಂಡಳಿಯ ಅಧ್ಯಕ್ಷರು ಮಾತನಾಡಿದರು. ಎಲ್ಲರಿಗೂ ನಮಸ್ತೆ. ಇಂದು ಶ್ರೀ ವಾಸವಿ ಜಯಂತಿ ಪ್ರಯುಕ್ತ ನಾಡಿನ ಸಮಸ್ತ ಜನರಿಗೂ ವಾಸವಿ ಜಯಂತಿ ಹಾರ್ದಿಕ ಶುಭಾಶಯಗಳು. ನಮ್ಮ ಅಶೋಕ ರೋಡ್ ಶ್ರೀ ಕನಕಾಪರಮೇಶ್ವರಿ ದೇವಸ್ಥಾನದಲ್ಲಿ ಬೆಳಗ್ಗೆ 108 ಲೀಟ್ರ್ ಹಾಲಿನ ಅಭಿಷೇಕ ನೆರವೇರುತ್ತದೆ. ನಂತರ ರಾಜಬೀದಿಯಲ್ಲಿ ಉತ್ಸವವು ಸಹ ಆಗಿರುತ್ತದೆ. ಇವತ್ತು ಆರ್ಯವೈಶ್ಯ ಮಹಿಳೆಯರಿಗೆ ಮಡ್ಲಕ್ಕೆ ಕಟ್ಟುವ ಕಾರ್ಯಕ್ರಮವನ್ನು ಸಹ ಸುಮಾರು 300 ಜನರಿಗೆ ಹಮ್ಮಿಕೊಳ್ಳಲಾಗಿತ್ತು. ಇದಾದ ನಂತರ ಮಹಾಮಂಗಳಾರತಿ ಆಗಿರುತ್ತದೆ. ಈ ದೇವಸ್ಥಾನವು ಸುಮಾರು 500 ವರ್ಷದ ಇತಿಹಾಸವುಳ್ಳವ ಆಗಿದ್ದು ಇದು ಕರ್ನಾಟಕದಲ್ಲಿ ಅತಿ ಪ್ರಸಿದ್ಧವಾದ ದೇವಸ್ಥಾನ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ಇದು ರಾಜಬೀದಿ ಅಶೋಕ ರೋಡ್ ಇಲ್ಲಿ ಇದೆ. ನಮ್ಮ ಇವತ್ತು 44ನೇ ವರ್ಷದ ವಾಸವಿ ಜಯಂತಿ ನಡೀತಾ ಇದೆ ಇಲ್ಲಿ. ಇವತ್ತು ಶುರು ಆಗಿದೆ, 25ನೇ ತಾರೀಕು ಎಂಡ್ ಆಗುತ್ತೆ. 25ನೇ ತಾರೀಕು ಶನಿವಾರ ಅವತ್ತು ಸಾಯಂಕಾಲ ಒಂದು ವಿಜೃಂಭಣೆಯಿಂದ ಉತ್ಸವ ನೆರವೇರಿಸಿ ಅಮ್ಮನೂರಿನ ರಾಜಬೀದಿಯಲ್ಲಿ ಉತ್ಸವ ನೆರವೇರಿಸಿ ಮತ್ತೆ ತದಾಸ್ಥಾನದಲ್ಲಿ ಬಂದು ನಂತರ ಕೊನೆಗೊಳ್ಳುತ್ತದೆ. ದಿನ ಪ್ರೋಗ್ರಾಮ್ಗಳಿದೆ. ಸಂಜೆ ಮಹಿಳಾ ಸಮಾಜದವರಿಂದ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ದಿನ ಬೆಳಿಗ್ಗೆ ಸಹಸ್ರನಾಮಾರ್ಚನೆ, ಲಲಿತಾ ಸರಸಮಾರ್ಚನೆ, ನಂತರ ಭಕ್ತಾದಿಗಳಿಗೆ ಬಫೆಯನ್ನು ಸಹ ಏರ್ಪಡಿಸಲಾಗಿದೆ. ಎಲ್ಲ ಭಕ್ತಾದಿಗಳು ಬಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದೇವಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ನನ್ನ ಹೆಸರು ಶ್ರೀನಿವಾಸ ಮೂರ್ತಿ, ಆರ್ಯವೈಶ್ಯ ಮಂಡಳಿಯ ಅಧ್ಯಕ್ಷ. ದಿವಂಗತ ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರೊಬ್ಬರ ತಂದೆಯಾದ ಚಾಮರಾಜ ಒಡೆಯರೊಬ್ಬರ ಜನನ ಮಂಟಪ ಚಾಮರಾಜನಗರದಲ್ಲಿದ್ದು ಆ ಮಂಟಪವನ್ನು ಕಿಡಿಗೇಡಿಗಳು ಅನೈತಿಕ ತಾಣವಾಗಿ ಪರಿವರ್ತನೆ ಮಾಡಿದ್ದಾರೆ. ಈ ಮಂಟಪವನ್ನು ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆಯು ತಮ್ಮ ಬೋರ್ಡ್ ಅನ್ನು ಹಾಕಿ ಮಂಟಪವನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದು ಈ ದೂರಿನ ಮೇರೆಗೆ ನಂತರದ ದಿನಗಳಲ್ಲಿ ಹೈಕೋರ್ಟ್ ನಿಂದ ಇದು ಮಹಾರಾಜರಿಗೆ ಸಂಬಂಧಿಸಿದ ಆಸ್ತಿ, ಇದನ್ನು ದುರುಪಯೋಗ ಪಡಿಸಿಕೊಳ್ಳದಂತೆ ಆದೇಶಿಸಿತ್ತು. ಈ ಮಂಟಪವನ್ನು ಯಾರು ದುರುಪಯೋಗ ಪಡಿಸಿಕೊಳ್ಳಬಾರದು, ಇದೊಂದು ಪಾರಂಪರಿಕ ಐತಿಹಾಸಿಕ ಕಟ್ಟಡವಾಗಿ ಮಾರ್ಪಡಿಸಿದ್ದು, ಇದು ಯಾರ ಸ್ವತ್ತು ಅಲ್ಲ, ಇದು ರಾಜಮನೆತನದು. ಇಂತಹ ಜಾಗವನ್ನು ಅಕ್ರಮವಾಗಿ ದುರುಪಯೋಗ ಪಡಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಅರಸು ಮಹಾಮಂಡಲ ಅಧ್ಯಕ್ಷ ನಂದೀಶ್ ಅರಸ್ ಇಂದು ಎಚ್ಚರಿಸಿದ್ರು. ದಿವಂಗತ ಮಹಾರಾಜರಾದಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ತಂದೆ ಕಾಸಾ ಚಾಮರಾಜ ಒಡೆಯರ್ ಅವರ ಜನನ ಮಂಟಪ ಚಾಮರಾಜನಗರದಲ್ಲಿ ಅನೈತಿಕ ತಾಣವಾಗಿ ಪರಿವರ್ತನೆ ಆಗಿತ್ತು. ಅಲ್ಲಿ ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆ ಎನ್ನುವರು ಅನಧಿಕೃತವಾಗಿ ಅಲ್ಲಿ ಬೋರ್ಡನ್ನು ಕೂಡ ಹಾಕಿ ಅಲ್ಲಿ ಅನೈತಿಕ ತಾಣವನ್ನು ಯೂಸ್ ಮಾಡಿಕೊಂಡು ಅಲ್ಲಿ ರಾತ್ರಿ ಆದ ತಕ್ಷಣದಲ್ಲಿ ಅನೈತಿಕ ಚಟುವಟಿಕೆಗಳ ತಾಣವನ್ನಾಗಿ ಪರಿವರ್ತನೆ ಮಾಡಿತ್ತು. ಜಿಲ್ಲಾಡಳಿತನು ಕೂಡ ಅದು ಮಹಾರಾಜರ ಆಸ್ತಿ ಅಲ್ಲ ಅಂತ ಹೇಳಿ ಅವರಿಗೆ ನೋಟಿಸ್ ಕೊಟ್ಟು ಹಲವಾರು ತೊಂದರೆಗಳನ್ನು ಕೂಡ ಕೊಟ್ಟು ಅವ್ರಿಗೂ ಕೂಡ ಅವರ ವಂಶದವ್ರಿಗೂ ಕೂಡ ತೊಂದರೆ ಕೊಡ್ತಾ ಇರೋದನ್ನು ಪರಿಗಣಿಸಿ ಹೈಕೋರ್ಟ್ನಲ್ಲಿ ದಾವೆ ಹೂಡಿತು. ಆ ದಾವೆ ಪರವಾಗಿ ಮಹಾರಾಜರ ಇದು ಖಾಸಗಿ ಆಸ್ತಿ ಅಂತ ಹೈಕೋರ್ಟ್ನ ಆದೇಶ ಬಂದಿರೋದು ಇಡೀ ನಮ್ಮ ಕರ್ನಾಟಕ ರಾಜ್ಯ ಅರಸು ಮಹಾಸಭಾ ಹಾಗೂ ಮಹಾರಾಜರ ಅಭಿಮಾನಿಗಳು ಮುಕ್ತಕಂಠದಿಂದ ಸ್ವಾಗತಿಸ್ತಾ ಇದ್ದೀವಿ. ಆ ಒಂದು ಜಾಗದಲ್ಲಿ
ಒಂದು ಎಕರೆ 27 ಎಕರೆ ಕುಂಟೆ, ಇದು ಮಹಾರಾಜರ ಖಾಸಗಿ ಆಸ್ತಿ, ಇದು ಯಾರ ಪ್ರಾಪರ್ಟಿನೂ ಅಲ್ಲ. ಆದ್ದರಿಂದ ಈ ಆಸ್ತಿಯ ಮೇಲೆ ಜಿಲ್ಲಾಡಳಿತಕ್ಕೆ ಆಗಲಿ, ರಕ್ಷಣಾ ವೇದಿಕೆ ಆಗಲಿ, ಅನೈತಿಕವಾಗಿ ಏನಾದರೂ ಪ್ರವೇಶ ಮಾಡಿದಂಥದ್ದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು. ಈ ಜಾಗವನ್ನು ಪರಿಪೂರ್ಣವಾಗಿ ಖಾಲಿ ಮಾಡಿಸಿ ಇದನ್ನ ಪಾರಂಪರಿಕ ಕಟ್ಟಡವಾಗಿ ಉಳಿಸಬೇಕು ಅಂತ ಆದೇಶ ಕೊಟ್ಟಿದೆ. ಇದನ್ನು ನಮ್ಮ ಕರ್ನಾಟಕ ರಾಜ್ಯ ಅರಸಮಹಾಸಭೆ ಮುಕ್ತವಾಗಿ ಸ್ವಾಗತಿಸ್ತೀವಿ. ಇನ್ನು ಮುಂದೆ ಏನು ಇವತ್ತು ಈ ಆದೇಶ ಇದೆ, ಇದರ ಪ್ರಕಾರ ಮಹಾರಾಜರದು 1950 ಇಸ್ವಿನಲ್ಲಿ ಏನು ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದ ಆದೇಶ ಕೊಟ್ಟಿದೆ, ಮಹಾರಾಜರ ಖಾಸಗಿ ಆಸ್ತಿಗಳು, ಆ ಆಸ್ತಿಗಳನ್ನೆಲ್ಲ ಅವರ ಒಂದು ಕುಟುಂಬಕ್ಕೆ ಸುಬರ್ದಿಗೆ ಖಾತೆ ಮಾಡಿಕೊಟ್ಟು ಅವ್ರಿಗೆ ವಹಿಸಬೇಕು ಅಂತ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದನ್ನು ಮಾಡಿಕೊಡದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿವಸದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಕೂಡ ತಮ್ಮ ಮೂಲಕ ತಿಳಿಸಲಿಕ್ಕೆ ಬಯಸ್ತೀವಿ. ನಂದೀಶ್ ಅರಸು, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಅರಸಮಹಾಸಭೆ. ಆಣೆ ಪ್ರಮಾಣಕ್ಕೆ ಈಗ ಮಹದೇಶ್ವರನ ಸರದಿ, ರಾಜಕಾರಣಿಗಳ ಆಣೆಗೆ ದೇವರೇ ಬಲಿಪಶು. ಮಲೆ ಮಹದೇಶ್ವರನ್ನು ಎಳೆದು ತಂದ ಶಾಸಕ ಸುಮಲತ ಪರ ಪ್ರಚಾರ ಮಾಡಿಲ್ಲವೆಂದು ಆಣೆ. ನೀವು ಸುಮಲತ ಪರ ಕೆಲಸ ಮಾಡಿದ್ದೀರಾ, ಮಹದೇಶ್ವರನ ಮೇಲೆ ಪ್ರಮಾಣ ಮಾಡಿ ಬನ್ನಿ. ನರೇಂದ್ರ ಸ್ವಾಮಿಗೆ ಶಾಸಕ ಅನ್ನದಾನಿ ಸವಾಲ್. ಮೈಸೂರಿನಲ್ಲಿ ವಯೋವೃದ್ಧರ ಡಬಲ್ ಮರ್ಡರ್, ತೋಟದ ಮನೆಯಲ್ಲಿ ದಂಪತಿಯ ಹತ್ಯೆ. ಮೈಸೂರು ತಾಲೂಕು ನಾಗವಾಲದಲ್ಲಿ ಘಟನೆ, ವಯೋವೃದ್ಧರ ತಲೆಗೆ ಹಲ್ಲೆ ಮಾಡಿ ಕೊಲೆ. ವಾಲಾ ಠಾಣೆಯಲ್ಲಿ ಪ್ರಕರಣ ದಾಖಲು. ಮೈಸೂರಿನಲ್ಲಿ ರಸ್ತೆಗಳ ಅಗಲೀಕರಣ ನೆಪ, ಪಾರಂಪರಿಕ ಕಟ್ಟಡಗಳಿಗೆ ಪೆಟ್ಟು. ಜೀವ ಉಳಿವಿಕೆಗೆ ಸರ್ಕಾರಿ ಭವನದ ಪರದಾಟ, ಹೆದ್ದಾರಿ ಅಗಲೀಕರಣಕ್ಕೆ ಕಾಮಾನು ಬಲಿಪೀಠ. ನೆಲಸಮ ಹೊಸ್ತಿಲಲ್ಲಿ ನಿಂತಿರುವ ಪಾರಂಪರಿಕ ಕಟ್ಟಡ. ಪ್ರವಾಸಿಗರ ಮೊದಲ ಆಕರ್ಷಣೆಗೆ ಕೊಡಲಿ ಪೆಟ್ಟು, ಅನುಮತಿ ಇಲ್ಲದೆ ಅಧಿಕಾರಿಗಳಿಂದ ಕಾಮಗಾರಿ. ನಗರದ ಹಿರಿಯ ಕಟ್ಟಡದ ದ್ವಾರ ಉಳುವಿಗೆ ಪಣ, ಕಟ್ಟಡ ಉಳುವಿಕೆಗೆ ಮುಂದಾದ ತಜ್ಞರ ಸಮಿತಿ. ಪುರಾತತ್ವ ಇಲಾಖೆಗೂ ತಿಳಿಸದೆ ಕಟ್ಟಡದ ಮಹಾದ್ವಾರಕ್ಕೆ ಸಿಮೆಂಟ್ ಪ್ಲಾಸ್ಟಿಂಗ್, ಅಧಿಕಾರಿಗಳ ನಡೆಗೆ ಕೆಂಡಮಂಡಲಾದ ತಜ್ಞರು. ಸಿದ್ದು ವಿರುದ್ಧ ವಿಶ್ವನಾಥ್ ಹೇಳಿಕೆ ವಿಚಾರ, ವಿಶ್ವನಾಥ್ ಹೇಳಿಕೆ ಕುರಿತು ಚರ್ಚೆ ಸರಿಯಲ್ಲ, ಸಮನ್ವಯ ಸಮಿತಿ ಸಭೆಯಲ್ಲಿ ಚರ್ಚಿಸುತ್ತೇನೆ, ಕುರಿತು ಬಹಿರಂಗ ಚರ್ಚೆ ಬೇಡ. ಹುಬ್ಬಳ್ಳಿಯಲ್ಲಿ ಸಿದ್ದರಾಮಯ್ಯ ಹೇಳಿಕೆ. ಮಸೀದಿ ಹಾಗೂ ಮುಸ್ಲಿಂ ಸಮುದಾಯದಲ್ಲಿ ಹೆಚ್ಚುತ್ತಿರುವ ದಾಳಿ ಹಿನ್ನೆಲೆ ಶ್ರೀಲಂಕಾದಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣ ಬಳಕೆಗೆ ನಿರ್ಬಂಧ, ಫೇಸ್ಬುಕ್ ವಾಟ್ಸ್ಆಪ್ಗಳ ಮೇಲೆ ನಿರ್ಬಂಧ. ಚೀನಾದಿಂದ ಕ್ಷಿಪಣಿ ನಿರೋಧಕ ಉಡಾವಣೆ, ಚೀನಾದ ನೌಕಾಪಡೆಯ 2 ನೂತನ ಕ್ಷಿಪಣಿ ನಿರೋಧಕ ಉಡಾವಣೆ, 052D ಮಾದರಿಯ ಕ್ಷಿಪಣಿ ಉಡಾವಣೆ. ಪಾಕ್ನ ಪ್ರಾಚೀನ ಸೂಫಿ ದೇಗುಲ ದಾತ ದರ್ಬಾರ್ ಮೇಲೆ ಆತ್ಮಾಹುತಿ ದಾಳಿ ಪ್ರಕರಣ, ಸಾವಿನ ಸಂಖ್ಯೆ 13ಕ್ಕೆ ಏರಿಕೆ, ಮುಂದುವರಿದ ಭದ್ರತಾ ಪಡೆಗಳಿಂದ ತನಿಖೆ. ಶ್ರೀಲಂಕಾದಲ್ಲಿ ಚರ್ಚ್ ಮೇಲೆ ದಾಳಿ ಬಳಿಕ ಶ್ರೀಲಂಕಾದಲ್ಲಿ ಮುಸ್ಲಿಂ ವಿರೋಧಿ ಗಲಭೆ, ದೇಶದಾದ್ಯಂತ ಕರ್ಫ್ಯೂ, ಓರ್ವನ ಸಾವು. ಮುಸ್ಲಿಂ ಜನರನ್ನು ಗುರಿಯಾಗಿಸಿ ದಾಳಿ, ಅಂಗಡಿಗಳಿಗೆ ನುಗ್ಗಿ ಜನರ ಮೇಲೆ ಹಲ್ಲೆ, ಗುಂಪು ಗುಂಪುಗಳ ನಡುವೆ ಹೊಡೆದಾಟ. ಅಮೆರಿಕ ಚೀನಾ ನಡುವಿನ ವಾಣಿಜ್ಯ ಬಿಕ್ಕಟ್ಟು ಪರಿಹಾರ ಹಿನ್ನೆಲೆ ಜೂನ್ನಲ್ಲಿ G20 ಶೃಂಗಸಭೆ, ಚೀನಾ ರಷ್ಯಾ ನಾಯಕರ ಭೇಟಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಆಸಕ್ತಿ, ಶೀಘ್ರದಲ್ಲೇ ಬಿಕ್ಕಟ್ಟು ಶಮನದ ವಿಶ್ವಾಸ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಟೇಕ್ ಆಫ್ ನ್ಯೂಸ್ ಅಲ್ಲಿ ಏನೆಲ್ಲ ಸುದ್ದಿಗಳು ಇತ್ತು ಅಂತ ಇನ್ನಷ್ಟು ಸುದ್ದಿಗಳನ್ನು ಹೊತ್ತು ತರ್ತೇವೆ. ಅಲ್ಲಿ ತನಕ ನೋಡ್ತಾ ಇರಿ ಸಮರ ಟಿವಿ, ಜಸ್ಟ್ ಥಿಂಕ್ ಪಾಸಿಟಿವ್.